ಒಂದು ಒಳ್ಳೆ ಕತೆ ಹೇಳಿದ್ದೀನಿ ಅನ್ನೋದು ಬಿಟ್ಟರೆ ಅವ್ರಿಗೆ ಇನ್ನೇನು ಅಲ್ಲ ನಾನು. ವಾಟ್ ಈಸ್ ಸ್ಕ್ರಿಪ್ಟ್ ರಂಗಣ್ಣ, ಇಟ್ ವಾಸ್ ವೆರಿ ನೈಸ್, ಮೇಡಮ್ಗೆ ಹೇಳಿದ್ರು, ಖುಷಿಪಟ್ಟರು. ಮಿಕ್ಸ್ ಇರೋದು ಲವ್ ಕಮ್ ಫ್ಯಾಮಿಲಿ ಡ್ರಾಮಾ, ಲವ್ ಕಂಟೆಂಟು, ಅಲೋನ್ ಒಂಥರ ಫಸ್ಟ್ ಹಾಫ್ ಎಲ್ಲ ಸೈಕೋ ಥರ ಆಗ್ತಿರ್ತೀನಿ. ಒಂದು ಗ್ಲಾಸ್ ವೈನ್ ಕುಡ್ದೇ ಒಂಥರ ವರ್ಕೌಟ್ ಬಾಡಿಯಲ್ಲ, ನಾವು ಒಂದು ಎರಡು ಗ್ಲಾಸ್ ವೈನ್ ಕುಡ್ಕೊಂಡು ಮಾತಾಡಿಕೊಂಡು ಅವ್ರ ಜೊತೆ ಪಾರ್ಟಿ ಮಾಡಿದ್ದೀವಲ್ಲ ಅಂತ ಖುಷಿಗೆ ಬರ್ತಿದ್ದೆ. ಆ 60x40 ಎರಡು ಸೈಡಲ್ಲಿ ಸರ್ವಿಸ್ ಅಪಾರ್ಟ್ಮೆಂಟ್ ಥರ ಮಾಡಿಸ್ಬಿಟ್ಟು 4x4 ಕಟ್ಬಿಟ್ಟು ನಮ್ಮ ಕಾರ್ಮಿಕರಿಗೆ ಅದು ಕೊಡ. ನನ್ನ ಒಂದು ಮೈಂಡಲ್ಲಿ ಏನಿತ್ತು, ಎಷ್ಟು ಅವರ್ ಡ್ಯೂರೇಷನ್, ಕರೆಕ್ಟಾಗಿ 2 hours 10 minutes ಡ್ಯೂರೇಷನ್. ಹೌದಾ? ಕರೆಕ್ಟಾಗಿ ಅಷ್ಟು ಪ್ಲಾನ್ ಮಾಡ್ಕೊಂಡಿದ್ದೆ ಅದನ್ನು. ಹೋಟ್ಲಿಗೆ ಹೋಗಿದ ತಕ್ಷಣ ತಬ್ಬಿಕೊಂಡು ರಾಘಣ ಫೋನ್ ಮಾಡಿ ಹೇಳಿದ್ರು, ಅಶ್ವಿನ್ ಫೋನ್ ಮಾಡಿ ಹೇಳಿದ್ರು, ರಾಘಣ ಈಸ್ ವಾಟ್ ಇಸ್ ಅವರ್ ಡನ್ ರಾಣ, ಈಸ್ ಸ್ಕ್ರಿಪ್ಟ್ ಈಸ್ ವೆರಿ ನೈಸ್ ದ ರಾಘಣ ಅಂತ ಇಂಗ್ಲೀಷಲ್ಲಿ ಅಪ್ಪಪ್ಪ ಅವರು, ವಾಟ್ ಈಸ್ ಸ್ಕ್ರಿಪ್ಟ್ ರಾಘಣ, ಇಟ್ ವಾಸ್ ವೆರಿ ನೈಸ್, ಮೇಡಮ್ಗೆ ಹೇಳಿದ್ರು, ಖುಷಿ ಪಟ್ಟರು ಅಶ್ವಿನಿ ಮೇಡಮ್. ಅದೊಂದು ಹಂಗೆ ಕನಸು ಉಳಿದಾಯ್ತು. ಯಾಕೆ ಸರಿ ಅದು ಮಾಡೋಣ ಮಾಡೋಣ ಮಾಡೋಣ, ಚೆನ್ನಾಗಿ ಮಾಡ್ಕೊಂಡಿದ್ಯಾ ಮಾಡೋಣ, ಚೆನ್ನಾಗಿ ಆಫೀಸ್ಗೆ ಮಾಡೋಣ ಆಫೀಸ್ಗೆ ಮಾಡೋಣ ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ಒಂದು ಮತ್ತೆ ಜಾಕಿ ನಾರ್ಮಲ್ ಸ್ಕ್ರಿಪ್ಟು ನಾರ್ಮಲ್ ಡೈಲಾಗು ಅನ್ನೋದ್ರಲ್ಲಿ ಜಾಕಿ ಒಂದು ಹೊಸತನ ಶುರುವಾಯಿತು. ನ್ಯಾಚುರಲ್ ನ್ಯಾಚುರಲ್ ಡೈಲಾಗು ಏನು ಕ್ಯಾಜುವಲ್ ಆಗಿ ಮಾತಾಡಿ, ಸೂರ್ಯ ಅವ್ರದ್ದು ಒಂಥರ ವಿಭಿನ್ನವಾದ ಒಂದು ಸ್ಕ್ರಿಪ್ಟ್, ವಿಭಿನ್ನವಾದ ಒಂದು ಸ್ಕ್ರಿಪ್ಟು. ಆ ಜಾಕಿ ಸುಖ ಸುಖ ಅಂತಾರಲ್ಲ ಹಂಗೆ ಅಣ್ಣ ಬಾಂಡ್ ಅಂತ ಇನ್ನೊಂದು ಶುರುವಾಯಿತು. ಅದು ಆಯಿತು, ನೆಕ್ಸ್ಟ್ ಮಾಡಬೇಕು ಮಾತಾಡಬೇಕು, ಬಟ್ ಯಾರಿಗೂ ಹೇಳಿರಲಿಲ್ಲ ಅವರು. ಕತ್ತೆ ಲೈನ್ ಅಂದರೆ ಇಲ್ಲ, ಅದು ನಾನು ಒಂದು ಒಂದು ದಿನದಲ್ಲಿ ಮುಂದೆ ಒಂದಿನ ನಿಮಗೆ ಅದನ್ನು ಕತೆ ರೀಡಿಂಗ್ ಕೊಡ್ತೀನಿ. ಕೊಟ್ಬಿಟ್ಟು ಅದು ಒಂಥರ ಅಪ್ಪು ಸರ್ಗೆ ಹೇಳಿ ಮಾಡಿಸ್ದಂಗೆ, ನಾನು ಅವ್ರು ನೋಡಿದಂಥ ಬಾಡಿ ಸ್ಟ್ರಕ್ಚರು, ಅವ್ರಿಗೆ ಫುಟ್ಬಾಲ್ ಪ್ಲೇಯರ್ ಅಂದ್ರೆ ಇಷ್ಟ, ಅವರು ನ್ಯಾಚುರಲ್ ಫುಟ್ಬಾಲ್ ಪ್ಲೇಯರ್ ಅಂದ್ರೆ ಇಷ್ಟ. ಅವರು ಈ ಅಪ್ಪು ಸಿನಿಮಾ ಮಾಡುವಾಗ ಪುರಿ ಜಗನ್ನಾಥ್ ಅವರ ಹಾವಭಾವಗಳು ನೋಡಿ ಹೆಂಗೆ ಒಂದು ಹೇಳಿದ್ರು, ಆ ಥರ ಒಂದು ಕತೆ ಚೆನ್ನಾಗಿ ಮಾಡಿದ್ದೆ ನಾನು. ಒಂದು ಶಾರ್ಟು ವೇರಿಯೇಷನ್ ಇಲ್ಲ, ಒಂದು ಸಾಂಗ್ ಲೀಡ್ ಇರ್ಬೋದು, ಒಂದು ಸೀನ್ ಎಂಡಿಂಗು, ಒಂದು ಸೀನ್ ಓಪನಿಂಗ್ ಹೆಂಗಿಂಗ್ ಆಗುತ್ತೆ ಅಂತ ಹೇಳಿ ನಾನು ಮಾಡಿದಂಥ ಒಂದು ಅದು ಸ್ಕ್ರಿಪ್ಟ್ ಅವ್ರಿಗೆ ಹೇಳಿದ್ದೆ. ಅದೊಂದು ದಿನ ನಾನು ಮುಂದಿನ ದಿನಗಳಲ್ಲಿ ಅದನ್ನು ನಿಮಗೆ ಮತ್ತೆ ಎಂಪ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಪಕ್ಕ ಅದು ಆಕ್ಷನ್ ಅಂದರೆ ಒಂದು ಒಂದು ಫ್ಯಾಮಿಲಿ ಓರಿಯೆಂಟೆಡ್, ಅದು ಟ್ರಯಾಂಗಲ್ ಮಿಕ್ಸ್ ಇರೋದು, ಲವ್ ಕಮ್ ಫ್ಯಾಮಿಲಿ ಡ್ರಾಮಾ, ಲವ್ ಕಂಟೆಂಟು, ಅಲೋನ್ ಒಂಥರ ಫಸ್ಟ್ ಹಾಫ್ ಎಲ್ಲ ಸೈಕೋ ಥರ ಆಗ್ತಿರ್ತಾನೆ, ಸೆಕೆಂಡ್ ಹಾಫ್ ಯಾಕೆ ಅಂತ ಕೇಳಿದಾಗ ಒಂದು ಲವ್ವರ್ ಬಂದು ಹೇಳಿದಾಗ ಯೂಶ್ವಲಿ ಕೆಲವ್ರಿಗೆ ಭಯಬಿಡೋಕ್ಕಾಗಲ್ಲ, ಒಂದು ಹುಡುಗಿ ಬಂದು ಯಾಕೆ ಚಿನ್ನ ಅಂತ ಸೌರದಾಗಲೇ ಭಯಬಿಡ್ತಾರೆ. ಈ ಒಂದು ಕಂಟೆಂಟ್ ಅಪ್ಪನಿಗೆ ಹೆಂಗೆ ಇಷ್ಟ ಆಯಿತು ಅಂದರೆ ನಮ್ಮ ಅಪ್ಪು ಸರ್ಗೆ 3 ದಿನ ಪಾರ್ಟಿ ನನಗೆ ಸಾಯಂಕಾಲ, ಆದರೆ ಬರ್ಬೇಕಲ್ಲೂ ಅದೇ ಡಿಸ್ಕಷನ್ನು, ಹೋಗ್ಬೇಕಲ್ಲೂ ಅದೇ ಡಿಸ್ಕಷನ್ನು, ಸಾಯಂಕಾಲ ಪಾರ್ಟಿ. ಅವ್ರೊಂದು ಗ್ಲಾಸ್ ವೈನ್ ಕುಡಿದ್ರೆ ಹೆಚ್ಚು ಪಾಪ, ಅವರಂಥ ಆಲ್ಕೋಹಾಲಿಕ್ ಪರ್ಸನ್ ಅಲ್ಲ, ಒಂದು ಗ್ಲಾಸ್ ವೈನ್ ಕುಡ್ದೇ ಒಂಥರ ವರ್ಕೌಟ್ ಬಾಡಿಯಲ್ಲ, ನಾವು ಒಂದು ಎರಡು ಗ್ಲಾಸ್ ವೈನ್ ಕುಡ್ಕೊಂಡು ಮಾತಾಡಿಕೊಂಡು ಅವ್ರ ಜೊತೆ ಪಾರ್ಟಿ ಮಾಡಿದ್ದೀವಲ್ಲ ಅಂತ ಖುಷಿಗೆ ಬರ್ತಿದ್ದೇವೆ. ಆ ಥರ ಒಂದು ಅದೊಂದು ಡೇ ಇತ್ತು. ಅದು ಒಂದು ಅದು ಒಂದು ನನಗೆ ಡೈ ಡಿಸ್ಕಷನ್ ಮಾಡ್ತಿದ್ವಿ, ಅದೊಂದು ಹಂಗೆ ನನಗೆ ಕನಸು ನನಸಾಗಿ ಹಂಗೆ ಉಳ್ಕೊಂಬಿಟ್ಟಿದೆ. ಅದೊಂದು ಅದು ಈವಾಗ ಮಾಡೋಣ, ನೆಕ್ಸ್ಟ್ ಮಾಡೋಣ ಬಿಡು, ನಾವೇ ಮಾಡೋಣ ನೆಕ್ಸ್ಟ್ ಓಮ್ ಪುಡಿ. ಈಗ ಅಷ್ಟಲ್ಲಿ ಆಲ್ರೆಡಿ ದೊಡ್ಡ ದೊಡ್ಡ ಡೈರೆಕ್ಟ್ರುಗಳೆಲ್ಲ ಬಂದು ಕತೆ ಹೇಳುವಾಗ ನಾನು ಏನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ನಾನು ಏನು ಒಂದು ಒಳ್ಳೆ ಕತೆ ಹೇಳಿದ್ದೀನಿ ಅನ್ನೋದು ಬಿಟ್ಟರೆ ಅವ್ರಿಗೆ ಇನ್ನೇನು ಅಲ್ಲ ನಾನು, ಅಟ್ ಒಬ್ಬ ಮೇಕಪ್ ಆರ್ಟಿಸ್ಟ್. ಅದಕ್ಕೆ ಹಿಂದೆನೆ ಈ ಸಿನಿಮಾ ಮುಗಿಸಿದಂಗೆ ಇನ್ನೊಂದು ದೊಡ್ಡ ಡೈರೆಕ್ಟ್ರು ಬಂದು ಕತೆ ಹೇಳಿರ್ತಾರೆ, ಇನ್ನೊಂದು ದೊಡ್ಡ ಡೈರೆಕ್ಟ್ರು ಬಂದು ಕತೆ ಹೇಳಿರ್ತಾರೆ, ಆಮೇಲೆ ಡೇಟು ದೊಡ್ಡ ಪ್ರೊಡ್ಯೂಸರ್ಗೆ ಡೇಟ್ ಇರುತ್ತೆ, ಅವ್ರಿಗೆ ಡೇಟ್ ಇರುತ್ತೆ, ಇವ್ರಿಗೆ ಡೇಟ್ ಇರುತ್ತೆ, ಆ ಒಂದು ಬ್ಯಾಲೆನ್ಸಲ್ಲೇ ಅದು ಹಂಗೆ ಪೆಂಡಿಂಗ್ ಆಗೋಯ್ತು ಅದೊಂದು ಆ ವಿಚಾರ. ಬಟ್ ಮಾಡೋ ಇದು ಮಾಡೋ ಐಡಿಯಾ ಇತ್ತು, ಚೆನ್ನಾಗೇ ಮಾಡೋಣ, ಪ್ಲ್ಯಾಂಡಾಗಿ ಮಾಡೋಣ ಅಂತ ಅಂದ್ಬಿಟ್ಟು. ಆಮೇಲೆ ಇನ್ನೊಂದು ವಿಚಾರ ಹಂಗೆ ಬರುವಾಗ, ಎಲ್ಲೇ ಕಾರಲ್ಲಿ ಹೋಗಲಿ ಬರಲಿ ಪ್ಯಾಕಪ್ ಆದಾಗ ನಮ್ಮ ಅವರ ಒಂದು ವಿಚಾರ ನಡೀತಿತ್ತು ಅಂದರೆ, ಅಪ್ಪು ಸರು ಎರಡು ವಿಚಾರ ಹೇಳ್ತೀನಿ ನಾನು. ಒಂದು, ನಮ್ಮ ಪೂರ್ಣಿಮಾ ಆಫೀಸಲ್ಲಿ ಕೆಲಸ ಮಾಡುವಂಥವ್ರು, ಐ ಮೀನ್ ವಜ್ರೇಶ್ವರಿ ಪೂರ್ಣಿಮಾ ಆಫೀಸು, ಇವ್ರದ್ದೇನಿದೆ ಈ ಬ್ಯಾನಲ್ಲಿ ಕೆಲಸ ಮಾಡೋವಂಥ ನಮ್ಮ ಕಾರ್ಮಿಕರು, ಏನಾದರೂ ಮಾಡಬೇಕು ಏನಾದರೂ ಮಾಡಬೇಕು ಅಂದ್ರೆ ಏನು ಮಾಡಬೇಕು ಅಂತಿದ್ದೀರಾ?
ಅಫ್ಕೋರ್ಸ್ ಎಜುಕೇಷನ್ ಹೆಲ್ಪ್ ಮಾಡ್ತಿದ್ರು ಎಲ್ಲರ ಮಕ್ಕಳಿಗೂ. ಇನ್ನೇನು, ನಾನು ಒಂದು ಸಲಹೆ ಕೊಟ್ಟೆ, ಒಂದು ಇಲ್ಲಿ ಈ ಕಡೆ ಒಂದಿತ್ತು ನಾಗರಬಾವಿ ಕಡೆ ಒಂದು 60-40 ಎರಡು ಸೈಟ್ ಇತ್ತು ಅವ್ರದ್ದು ಅವಾಗ, ಅದೇನೋ ಬಿ ಡಿ ಅಕ್ವೇರ್ ಆಯಿತು ಅಂದ್ಬಿಟ್ಟು ಇತ್ತೀಚೆಗೆ ನನಗೆ ಅದು ವಿಷಯ ಗೊತ್ತಾಯಿತು. ಆ 60-40 ಎರಡು ಸೈಟಲ್ಲಿ ಸರ್ವಿಸ್ ಅಪಾರ್ಟ್ಮೆಂಟ್ ಥರ ಮಾಡಿಸ್ಬಿಟ್ಟು 4 ಫ್ಲೋರ್ ಕಟ್ಬಿಟ್ಟು ನಮ್ಮ ಕಾರ್ಮಿಕರಿಗೆ ಅದು ಕೊಡೋಣ, ಒಂದು 800 square feet ಬರೋ ಥರ ಕಟ್ಟಿ ಕೊಡೋಣ. ಒಳ್ಳೆ ಅದು ಬಾಸ್, ಇದು ಚೆನ್ನಾಗಿದೆ ಐಡಿಯಾ. ಅವ್ರ ಮಕ್ಕಳು, ನಮ್ಮ ಕಾರ್ಮಿಕರು ಮಾಡೋರು, ಅವ್ರ ಮಕ್ಕಳು ಕೂಡ ಅದರಲ್ಲಿ ಇರಲಿ, ಕರೆಂಟ್ ಬಿಲ್ಲು ವಾಟರ್ ಬಿಲ್ ಕಟ್ಕೊಂಡು ಹೋಗ್ಲಿ ಸಾಕು ಅಂತ ನೀವು ಹೇಳಿದ್ದೀರಾ? ನಾನು ಅವರು ಚರ್ಚೆ ಮಾಡಿ ಅದನ್ನೇನು ಆಗಬೇಕು ಅನ್ನೋಷ್ಟರಲ್ಲಿ, ನಮ್ಮ ತಾಯಿ ತೀರೋದ್ರು, ನಮ್ಮ ತಾಯಿ ತೀರ, ನಾನು ಆಮೇಲೆ ಅಣ್ಣ ಬಾಂಡ ಆದಮೇಲೆ ನಾನು ಅವ್ರಿಗೆ ಪರ್ಸನಲ್ ಮೇಕಪ್ ಮನೆಗೆ ಹೋಗೋಕೆ ಆಗಲಿಲ್ಲ, ತುಂಬ ಊರ ಕಡೆ ಒಂಚೂರು ಇದೆಲ್ಲ ಇತ್ತು. ಈ ಒಂದೆರಡು ವಿಚಾರ ತುಂಬ ಡಿಸ್ಕಷನ್ ಮಾಡ್ತಿದ್ವಿ, ಕಾರ್ಮಿಕರಿಗೆ ಏನಾದರೂ ಕೊಡಬೇಕು, ಏನಾದರೂ ಮಾಡಬೇಕು ಅನ್ನೋ. ಅವಾಗಿಂದನೇ ನಾನು ನೋಡಿದಂಗೆ ರಾಜ್ ಮಾಡುವಾಗ, ಪೃಥ್ವಿ ಮಾಡುವಾಗ, ಜಾಕಿ, ನಾವು ಎಲ್ಲಿ ಯಾವಾಗ ಮೈಸೂರಿಗೆ ಹೋದ್ರು ಕೂಡ ಬೆಂಗಳೂರಲ್ಲೂ ಕೊಟ್ಟಿದ್ದಾರೆ, ಸಾಕಷ್ಟು ಜನಗಳಿಗೆ ದಾನ ಮಾಡಿ, ಸೈಕಲ್ ವೀಲ್ ಚೇರ್ ಕೊಟ್ಟಿರ್ಬೋದು. ಆಮೇಲೆ ಎಷ್ಟೋ ಮಳೆ ಬರದೇ ಇದ್ದು ಒಂದು ದನಕರುಗಳಿಗೆ ಇದ್ದಿದ್ದಾಗ ಬರಗಾಲ ಅಂತ ಕೇಳಿದಾಗ ಲೋಡ್ ಲೋಡು ಲೆಕ್ಕದಲ್ಲಿ ಹಿಂಡಿ ಭೂಸಗಳನ್ನ ಕೊಡ್ಸಿದ್ದಾರೆ, ಯಾರಿಗೂ ಗೊತ್ತಿಲ್ಲ ಅದು. ಅವ್ರು ಅವಾಗ ಯಾರಿಗೂ ಹೇಳಬೇಡ ಅಂತಲೇ ಹೇಳ್ತಿದ್ದು, ಇವೆಲ್ಲ ಗೊತ್ತಾಗಬಾರ್ದು ಯಾರಿಗೂ ಅಂತ. ನನಗೆ ಒಂದು 60-70% ನನಗೆ ಗೊತ್ತಿರ್ತಿತ್ತು. ಇನ್ನು ಮಿಕ್ಕಿದ್ದು ನಾವಿಲ್ದಿರೋ ಶೂಟಿಂಗ್ ಇಲ್ದಿರೋವಾಗ ಮತ್ತು ಅವ್ರ ಮನೆ ಹತ್ರ ಬಂದು ನಿಂತ್ಕೊಂಡಂಥ ಜನಗಳಿಗೆ ಮಾಡೋದು ಅದಿನ್ನೂ ದೊಡ್ಡ ಪ್ರಮಾಣದ್ದು. ನಾನು ಮೈಸೂರಲ್ಲಿ ರಿಗಾಲಿಸ್, ಇವಾಗ ಸದರ್ನ್ ಸ್ಟಾರ್ ಅಂತ ಮುಂಚೆನೂ ಇತ್ತು, ಅದಾದಮೇಲೆ ರಿಗಾಲಿಸ್ ಅಂತ ಅದಕ್ಕೆ ನೇಮ್ ಬೋರ್ಡ್ ಚೇಂಜ್ ಆಯಿತು. ನಾವು ಅಲ್ಲಿ ಅಲ್ಲಿ ಹೋಗಿದ್ದಿದ್ರೆ ಇದ್ದಾಗ ಎಷ್ಟೋ ಹೆಣ್ಮಕ್ಳುಗಳು ಆ ಸರೌಂಡ್ ಸುತ್ತಮುತ್ತ ಅಪ್ಪು ಸಾರ್ ಬಂದಿರೋಂತ ಗೊತ್ತಾಗಿ, ಪೇಪರಲ್ಲೋ ಶೂಟಿಂಗ್ ನಡೀತಂತ ಗೊತ್ತಾಗಿ ಬಂದು ನಾನು IAS ಮಾಡಬೇಕು, ನಾನು ಈ ಥರ ಡಾಕ್ಟ್ರು ಮಾಡಬೇಕು, ನನಗೆ ಶಕ್ತಿ ಇಲ್ಲ ಅಂತ ಕೇಳ್ಕೊಂಡಾಗ ಅವ್ರ ಜೊತೆ ಅಪ್ಪು ಸಾರ್ ಜೊತೆ ಬಂದು ನೀಲ್ಕಂಠ ಅಂತ ಒಬ್ಬ ಅವರ ಫ್ರೆಂಡ್ ಆ್ಯಂಡ್ ಅವರು ಹೇಳಿದ ಕೆಲಸ ಎಲ್ಲ ಮಾಡ್ಕೊಂಡಿರೋನು, ಅವ್ರಿಗೆ ಬೇರೆ ಎಲ್ಲೂ ಕೆಲಸ ಕೆಲಸದಲ್ಲಿ ಒಂದಷ್ಟು ಸ್ಯಾಲ್ರಿ ಕೊಟ್ಕೊಂಡು. ನೀಲ್ಕಂಠ ಮತ್ತು ಮೈಸೂರು ಕೆಲವರು ಇದ್ದಾರೆ, ಮೈಸೂರು ಬಾಯ್ಸ್ ಅಂತಲೇ ಕರಿತೀವಿ. ಮೈಸೂರಲ್ಲಿ ಇವರು ರಿಲೇಟಿವ್ ಸದಾರಣ ಅಂತ ಒಬ್ರು ಇದ್ದಾರೆ, ಸದಾರಣದ ಕಡೆಯಿಂದ ಹುಡುಗರು ಸತೀಶಣ್ಣ, ಆಮೇಲೆ ತುಂಬ ಅವರು ಟೀಮೆಲ್ಲ ಹೋಗಿ ಆ ಕಾಲೇಜಲ್ಲಿ ಆ ಹುಡುಗಿ ಬಗ್ಗೆ ಡಿಟೆಕ್ಷನ್ ಮಾಡ್ಕೊಬಂದು, ಡಿಟೆಕ್ಟ್ ಮಾಡ್ಕೊಂಡು ಇದು ಹುಡುಗರು ಓದ್ತಿದ್ದಾಳೆ, ಏನು ಮುಂದಕ್ಕೆ ಏನು ಓದ್ತಾಳೆ, ಇವಳು ಓದೋಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಡೀಟೇಲ್ ತೊಗೊಂಬಂದು ಅಲ್ಲಿಂದ ಪಕ್ಕ ಆದಮೇಲೆ ಅವ್ರ ಅಕೌಂಟ್ಗೆ ಚೆಕ್ ಮುಖಾಂತರ ಕೊಡ್ತಿದ್ರು, ಚೆಕ್ ಮುಖಾಂತರ ಕೊಡ್ತಿದ್ದಂಥದ್ದು. ಮತ್ತು ಎಷ್ಟು ಗೌರ್ಮೆಂಟ್ ಸ್ಕೂಲ್ಗಳಿಗೆ ನಿಜನ, ಹೌದೌದು, ಎಷ್ಟೋ ಸರಿ ಇದಕ್ಕೆ ಮುಂಚೆ ಅಮರ್ಸ್ಬಿಟ್ಟಿದ್ದಾರೆ, ಮಗಳಿಗೆ ಹುಷಾರಿಲ್ಲ ಸುಳ್ಳು ಹೇಳ್ಕೊಂಡು ಇಸ್ಕೊಂಡೋಗಿ ಹಾಳು ಮಾಡ್ಕೊಂಡು ಕುಡ್ಕೊಂಡು ಪಡ್ಕೊಂಡು ಮಾಡ್ಕೊಂಡು, ಅದೆಲ್ಲ ಗೊತ್ತಾದ್ಮೇಲೆ ಈ ಥರ ಗೊತ್ತಾದ್ಮೇಲೆ ಈ ಥರ ಒಂದು ಫಿಲ್ಟರ್ ಮಾಡಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ಅದನ್ನು ನಿರ್ಲಕ್ಷ್ಯ ಮಾಡಿದಿರಾ ಈ ಥರ ಒಂದು ಇನ್ವೆಸ್ಟಿಗೇಟ್ ಮಾಡಿ ನಿಜ ಅಂತ? ಹೌದು ಹೌದು ಹೌದು. ಆಮೇಲೆ ಎಷ್ಟೋ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಈಗ ನೀಲ್ಕಂಠನ ಕಡೆಯಿಂದ ಮತ್ತು ಅವ್ರ ಫ್ರೆಂಡ್ಸ್ ಸದಾನಂದ ಕಡೆಯಿಂದ ಅಥವಾ ಇನ್ಯಾರಾದರೂ ಅವ್ರ ಸತೀಶಣ್ಣ ಕಡೆಯಿಂದ, ಆ ಗೌರ್ಮೆಂಟ್ ಸ್ಕೂಲಲ್ಲಿ ಏನೂ ಇಲ್ಲ, ಏನಿಲ್ಲ ಅಂದರೆ ಹೆಣ್ಮಕ್ಳಿಗೆ ಒಂದು ವಾಶ್ರೂಮ್ ಇಲ್ಲ, ಒಂದು ಟ್ಯಾಂಕ್ ಇಲ್ಲ, ಕುತ್ಕೊಳ್ಳೋಕೆ ಒಂದು ಟೇಬಲ್ ಇಲ್ಲ, ಮೇಜ ಇಲ್ಲ. ಅಷ್ಟು ಕೆಲವು ಸರ್ಕಾರದ ಕಣ್ಣಿಗೆ, ಕೆಲವು ಹಳ್ಳಿಗಳ ಕಣ್ಣಿಗೆ ಬಿದ್ದಿರಲ್ಲ, ಬಿದ್ದಿದ್ರೂ ಸಹ ಅಲ್ಲಿ ಯಾರು ಸಾಮಾಜಿಕವಾಗಿ ಗೆದ್ದು ಬಂದುಬಿಟ್ಟು ಅವ್ರು ಅಲ್ಲಿ ಮಾಡುವಂಥವ್ರು ಕೆಲಸಗಳು ಮಾಡಿರ್ತಿರಲಿಲ್ಲ. ಅಂಥ ಕಡೆ ಚೇರು, ಟೇಬಲ್ಲು, ಫ್ಯಾನು, ಗಾಡ್ರೇಜ್, ಬೀರುಗಳು, ಬುಕ್ ಇಟ್ಕೊಳ್ಳೋಕ್ಕೆ, ಫೈಲ್ಸ್ ಇಟ್ಕೊಳ್ಳೋಕ್ಕೆ, ವಾಶ್ರೂಮು, ನೀರು ವ್ಯವಸ್ಥೆ, ಅಲ್ಲಿ ಆ ಊರವ್ರಿಗೆ ಗೊತ್ತಿರಲ್ಲ ಇದು ಹೆಂಗಾಗಿದೆ ಅಂತಂದ್ಬಿಟ್ಟು. ಆ ಊರು ಕಾರ್ಪೊರೇಟ್ರು ಅಥವಾ ಇನ್ಯಾರೋ ಇರ್ತಾರಲ್ಲ ಚೇರ್ಮನ್ಗಳು, ಆ ಥರ ಅವ್ರಿಗೆ ಗೊತ್ತಿರ್ತಾರಲ್ಲ. ಆದರೆ ಇವರು ಅಣ್ಣವ್ರು ಇರಬೇಕಾದ್ರೂ ಮಾಡ್ತಿದ್ರ ಸರ್? ಇಲ್ಲ, ಅಣ್ಣವ್ರು ಇರಬೇಕಾದಾಗ ಇದ್ದಾಗ ಮಾಡ್ತಿದ್ರು ಅಂದರೆ ಇತ್ತೀಚೆಗೆ, ಅವರು ಅಣ್ಣವ್ರು ಇದ್ದಾಗ ಹೀರೋ ಆದಮೇಲೆ ಒಂದು 5-6 ಸಿನಿಮಾ ಆದಮೇಲೆ ಅವ್ರಿಗೆ ಗೊತ್ತಿಲ್ಲದಂಗೆ ಸ್ವಲ್ಪ ಒಂದು ಇತ್ತು, ಕುಡುಗೈ ದಾನಿಯಾಗಿ ಕೆಲಸ ನಡೀತಾ ಇತ್ತು. ಎಕ್ಸ್ಪೆಷಲಿ ಮೈಸೂರಲ್ಲಿ ಶಕ್ತಿಧಾಮ ಅಂದರೆ ಇವ್ರಿಗೆ ಅದೇನು ಇಲ್ಲಿ ಒಂಥರ ರಾತ್ರಿ 2 ಗಂಟೆಗೆ ಎದ್ದೋಗು ಅಂದ್ರೆ ಹ್ಞೂ ಎದ್ದೋಗ್ಬಿಡೋರು ಹತ್ರ. ಶಕ್ತಿಧಾಮ ಅನ್ನೋದು ಅದು ಏನೋ ಒಂದು ದೊಡ್ಡ ಶಕ್ತಿ ಇವರಿಗೆ ಆ ಥರ ನಾವು ಏನು ಅಂದ್ಕೊಳ್ತಿದ್ವಿ, ಅದೇನೋ ಅವ್ರ ಅಪ್ಪ ಅಮ್ಮ ಮಾಡಿದಾರಂತೆ, ಅವ್ರ ಅಪ್ಪನ ಅಮ್ಮನ ಅಜ್ಜಿನ ಅಮ್ಮನ ಮಾಡಿದಾರಂತೆ ಶಕ್ತಿಧಾಮ, ಇವ್ರಿಗೊಂದು ಇಂಟ್ರೆಸ್ಟ್ ಹೋಗ್ತಾರೆ ಅನ್ನೋ ಥರದಲ್ಲಿ ಇಷ್ಟು ಮಟ್ಟಿಗೆ ಅವರು ಕಾಳಜಿ ವಹಿಸಿದಾರಂತ ನಮಗೂ ಗೊತ್ತಿಲ್ಲ. ಈ ಮೀಡಿಯಾದಲ್ಲಿ ಕೇಳಿ ನೋಡಿದಾಗಲೇ ನನಗೆ ಗೊತ್ತಾಗಿರೋದು. ಶಕ್ತಿಧಾಮ ಜೊತೆಗೆ ಶಕ್ತಿಧಾಮದಲ್ಲಿ ಎಷ್ಟು ಹೆಣ್ಮಕ್ಳುಗಳು ಇವತ್ತು ಅವ್ರ ಮನೆಗಳಲ್ಲಿ ಎಷ್ಟು ಉದ್ಧಾರ ಆಗ್ತಿದ್ದಾರೆ, ಅವ್ರಿಗೆ ಕೂಡ ಟೀಚರ್ಗಳಿಗೆ ಒಂದು ಸಂಬಳ ಇರ್ಬೋದು, ಅದೆಲ್ಲ ಈಗ ಏನು ಇವಾಗ ಎಲ್ಲರಿಗೂ ತಿಳಿದೋಗಿದೆ. ಅದು ಮೇಯ್ನಾಗಿ ಅಣ್ಣವ್ರ ಅಮ್ಮ ಮತ್ತು ಅಪ್ಪಾಜಿ ನಾನು ಕೇಳಿದ ಮಟ್ಟಿಗೆ ಎಲ್ಲೋ ಒಂದು ಕಡೆ ಇವ್ರದ್ದು ಮೂಲತಃ ಈ ಕಡೆನಲ್ವಾ, ನಂಜನಗೂಡು ಕಡೆನೇ ಹೋಗಬೇಕು, ಚಾಮರಾಜನಗರ ಮೈಸೂರಿಗೆ ಹೋಗ್ಬೇಕಲ್ವಾ, ಅವರು ಬರುವಾಗ ಈ ಮಂಡ್ಯ ಹತ್ರ ಬಿಫೋರ್ ದ ಮಂಡ್ಯ ಶ್ರೀರಂಗಪಟ್ಟಣ ಎಲ್ಲ ರೋಡ್ ಫುಟ್ಪಾತಲ್ಲೆಲ್ಲ ತುಂಬ ಜನ ಮಲಗಿರ್ತಿದ್ರಂತೆ. ಇವ್ರು ಹೋಗೋದೆಲ್ಲ ಬೆಳಗಿನ ಜಾವ,
ಹಿಂಗೆ ಬಲ್ವ ಟ್ರಾವೆಲ್ ಮಾಡ್ತಾ ಇದ್ದು. ಇನ್ನು ಮಧ್ಯಾಹ್ನ ಗೊತ್ತಾದ್ರೆ ಅವ್ರ ಮನೆ ತಿಂಡಿ ಕರೀತಾರೆ, ಇವ್ರ ಮನೆ ತಿಂಡಿ ಕರೀತಾರೆ ಅಂತ ಆ ಸವಾಸೇ ಬೇಡ ಅಂತ ಅಂದ್ಬಿಟ್ಟು ಇವರು ಒಂದು 5-5:30 ಬೆಳಗಿನ ಜಾವ ಹೊರಡೋದು, ಬೆಳಗ್ಗೆ ಇಲ್ಲಿ ಬಂದು ಸೇರ್ಕೊಳ್ಳೋದು. ಈ ಥರದಲ್ಲಿ ಲೆಜೆಂಡ್ ಲೆಜೆಂಡ್ ಅಲ್ವ ಅವರೆಲ್ಲ, ತುಂಬ ದೊಡ್ಡ ವ್ಯಕ್ತಿಗಳು, ಯಾರಿಗೂ ಬರಲ್ಲ ಅಂತ ಹೇಳಂಗಿಲ್ಲ, ಬರ್ತೀವಿ ಅಂತ ಹೇಳಕ್ಕೆ ಹೇಳಿದ್ರು ತೊಂದರೆ ಅಂತ ಮುಂಜಾನೆ ಇವರೆಲ್ಲ 5 ಗಂಟೆ ಹಂಗೆಲ್ಲ ಟ್ರಾವೆಲ್ ಮಾಡ್ತಿದ್ರು ಅಂತ ಅವಾಗೆಲ್ಲ ಅಂಬಾಸಡರ್ಕಾರನ ಕೆಲವು ಸಾಧಾರಣ ಹೇಳಿದ್ದು ನನಗೆ. ನೀವು ಅಣ್ಣವರು ಶೂಟಿಂಗ್ ಇಲ್ಲದೆ ಇರ್ಬೇಕಾದ್ರೆ ನೀವು ನೋಡಿದಂಗೆ ಅಣ್ಣವ್ರ ಮನೇಲಿ ಹೇಗಿರ್ತಿದ್ರು, ಏನು ಮಾಡ್ತಾರೆ? ಸಾಧಾರಣದಲ್ಲಿ ಸಾಧಾರಣ ವ್ಯಕ್ತಿ. ಓಕೆ. ಅವನೊಂದು ಮಸಾಲ ಚಿತ್ರನ ಮಾಡ್ತಿದ್ರು ಮಾಧು ಅಂತೇಳಿ, ಮಾದೇವ ಅಂತ. ಇತ್ಯಾದಿ ಮುಗಿಸ್ಕೊಂಡು 9 ಗಂಟೆಗೆಲ್ಲ ತಟ್ಟಗೆ ತಿಂಡಿ, ಶುಚಿಯಾಗಿ ರುಚಿಯಾಗಿ ಹೊಟ್ಟೆ ತುಂಬ ಅಂದರೆ ಅವರು ಯಾವುದೋ ಒಂದು ಸಿನಿಮಾದಲ್ಲಿ ಮಾಡಿಬಿಟ್ಟು ಇನ್ನೊಂದು ಸಿನಿಮಾ ಕರೆದೇ ಇರೋದು, ಅವ್ರು ನಮ್ಮನ್ನೇ ನಂಬ್ಕೊಂಡಿದ್ದಾರೆ ಅನ್ನೋದು ಒಂದು ದೊಡ್ಡ ಸಹಾಯ. ಅಣ್ಣವ್ರು ಹೇಳೋದಕ್ಕೇ ಶುರುವಾಗಿದ್ದಂಥ ಧಾಮ ಶಕ್ತಿ ಧಾಮ. ಉಳುವ ಯೋಗಿಯ ನೋಡಿಲ್ಲ ಅಂತ ಒಂದು ಸಾಂಗ್ ಆಡ್ಕೊಂಡು ಅವ್ರ ಜೊತೆ ತುಂಬ ಕ್ಲೋಸ್ ಆಗಿರೋದು. ಅಲ್ಲಿಂದ ಹಂಗೆ ಹುಡ್ಕೊಂಡ್ಬಿಡ್ತಾರೆ ಅವ್ರು, ಅವರೇ ಎತ್ಕೊಳ್ತಾರೆ ಅಲೋ ಮರ್ಜಲ ಇಲ್ಲ ಏನೋ ಅಂದ್ಕೊಂಡು ಎತ್ಕೊಳ್ತಾರೆ ನೋಡಿದ್ರೆ.